ಕೋತಿ ಎರಡು ಬೆಕ್ಕುಗಳು. ಒಂದಾನೊಂದು ಊರಲ್ಲಿ ಎರಡು ಬೆಕ್ಕುಗಳು ತುಂಬಾ ಸ್ನೇಹದಿಂದ ಇದ್ದವು. ಅವುಗಳಿಗೆ ಏನು ಸಿಗಿದರೂ ಸಮಾನವಾಗಿ ಹಂಚಿಕೊಳ್ಳುತ್ತಿದ್ದವು. ಒಂದು ದಿನ ಅವುಗಳಿಗೆ ಒಂದು ರೊಟ್ಟಿ ಸಿಗಿತು. ಅದನ್ನು ಸಮಾನವಾಗಿ ಹಂಚಿಕೊಳ್ಳಲು ನಿರ್ಣಯಿಸಿಕೊಂಡವು. ಆದರೆ ಆ ಹಂಚಿಕೊಳ್ಳುವ ವಿಷಯದಲ್ಲಿ ಬೆಕ್ಕುಗಳೆಡೆ ಒಂದು ಚಿಕ್ಕ ವಿವಾದ ಶುರುವಾಗಿತು. ಒಬ್ಬರಿಂದ ಒಬ್ಬರು ಜಗಳ ಮಾಡಲು ತೊಡಗಿದವು. ನಿನ್ನ ರೊಟ್ಟಿ ಭಾಗ ದೊಡ್ಡದಾಗಿದೆ ಎಂದು ಒಂದು ಬೆಕ್ಕು ಹೇಳಲು, ಇಲ್ಲ ಇಲ್ಲ ನಿನ್ನ ರೊಟ್ಟಿ ಭಾಗವೇ ದೊಡ್ಡದಾಗಿದೆ ಎಂದು ಕಿತ್ತಾಡಲು ಮುಂದಾದವು. ಆ ರೊಟ್ಟಿಯನ್ನು ಸರಿಸಮಾನವಾಗಿ ಹಂಚಿಕೊಳ್ಳುವ ವಿಷಯದಲ್ಲಿ ವಿವಾದ ಬೆಳೆಯಿಕೆ ಆದರೂ ಹಂಚಿಕೊಳ್ಳುವುದು ಬಗೆ ಹರಿಯಲಿಲ್ಲ. ಆಗ ಆ ಎರಡು ಬೆಕ್ಕುಗಳು ನ್ಯಾಯಕ್ಕಾಗಿ ಎಂದು ಒಂದು ಕೋತಿ ಬಳಿ ಹೋದವು. ಅವು ಕೋತಿಯನ್ನು ಮಧ್ಯವರ್ತಿಯಾಗಿ ಇಟ್ಟುಕೊಂಡವು. ಆಗ ಆ ಕೋತಿ ಒಂದು ತಕ್ಕೆಡೆಯನ್ನು ತಂದಿತು. ರೊಟ್ಟಿಯ ಎರಡು ಭಾಗಗಳನ್ನು ತಕ್ಕೆಡೆಯ ಎರಡು ಕಟ್ಟಿ ಇಟ್ಟಿತು. ತಕ್ಕೆಡೆ ಮುಳ್ಳು ಒಂದು ಕಡೆ ಬಾಗಿತು. ಆಗ ಕೋತಿಯು ಆ ಭಾಗದಲ್ಲಿದ್ದ ರೊಟ್ಟಿಯನ್ನು ಸ್ವಲ್ಪ ಮುರಿದು ಬಾಯೊಳಗೆ ಹಾಕಿಕೊಂಡಿತು. ಈ ಬಾರಿ ತಕ್ಕೆಡೆ ಮುಳ್ಳು ಮತ್ತೊಂದು ಕಡೆ ಬಾಗಿತು. ಆಗ ಕೋತಿಯು ಈ ಕಡೆ ಇದ್ದ ರೊಟ್ಟಿ ಭಾಗವನ್ನು ಮುರಿದು ಬಾಯೊಳಗೆ ಹಾಕಿಕೊಂಡಿತು. ಅದೇ ರೀತಿ ಕೋತಿಯು ಆ ಭಾಗ ಈ ಭಾಗವೆಂದು ರೊಟ್ಟಿಯನ್ನು ಮುರಿದು ತಿನ್ನುತ್ತಿತ್ತು. ಈ ರೀತಿ ರೊಟ್ಟಿಯನ್ನು ಮತ್ತು ಮತ್ತು ತಿನ್ನುತ್ತಿರುವುದರಿಂದ ರೊಟ್ಟಿ ತುಂಬಾ ಸಣ್ಣದಾಯಿತು. ಇದನ್ನು ನೋಡಿದ ಬೆಕ್ಕುಗಳು ಗಾಬರಿಯಾದವು. ಕೋತಿಯನ್ನು, ಮಿತ್ರನೇ, ನೀನು ಮಾಡಿದ ನ್ಯಾಯ ಸಾಕು, ನಿನಗೊಂದು ನಮಸ್ಕಾರ, ಆ ರೊಟ್ಟಿಯನ್ನು ನಾವೇ ಹಂಚಿಕೊಳ್ಳುತ್ತೇವೆ, ಕೊಟ್ಟುಬಿಡು ಎಂದು ಹೇಳಿತು. ಆಗ ಕೋತಿ ಬೆಕ್ಕುಗಳಿಗೆ ಈ ರೀತಿ ಹೇಳಿತು, ಮಿತ್ರರೇ, ನಿಮಗೆ ನ್ಯಾಯ ಮಾಡಲು ಇಷ್ಟು ಹೊತ್ತು ನಾನು ಕಷ್ಟಪಟ್ಟೆನಲ್ವಾ, ಮತ್ತೆ ಆ ಕಷ್ಟಕ್ಕೆ ಪ್ರತಿಫಲದ ಮಾತೇನು ಎಂದು ಮಿಕ್ಕಿದ್ದ ರೊಟ್ಟಿಯನ್ನು ತೆಗೆದು ಬಾಯೊಳಗೆ ಹಾಕಿಕೊಂಡಿತು. ಬೆಕ್ಕುಗಳು ತಮ್ಮಲ್ಲಿ ತಾವೇ ಜಗಳ ಮಾಡಿಕೊಂಡು ಇದ್ದ ರೊಟ್ಟಿಯನ್ನು ಕೋತಿ ಕೈಗೆ ಕೊಟ್ಟಿದ್ದಕ್ಕೆ ತಮ್ಮನ್ನು ತಾವೇ ನಿಂದಿಸಿಕೊಂಡವು. ನೀತಿ: ಪೋರು ನಷ್ಟ, ಹೊಂದು ಲಾಭ. Hi kids, hope you like the video, subscribe for more videos, visit us in Facebook and Twitter. Thank you, bye bye.